Zee5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ ಮಗ ಎಲ್ಲ ನನ್ ಕೈ ತಪ್ಪ ಹೋಗ್ತಾನೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಕಾರ್ತಿಕ್ ಬಗ್ಗೆ ನನಗೂ ಅದೇ ಭಯ ಮಾತಿ. ನೀವು ಹೇಳ್ಕೊತಿದ್ದೀರಾ, ನಾನು ಹೇಳ್ಕೊತಿಲ್ಲ ಅಷ್ಟೇ. ಆದ್ರೆ ಅದೇನೋ ಗೊತ್ತಿಲ್ಲ ಸೀತಾ ಅವ್ರೆ, ಇದ್ದಕ್ಕಿದ್ದಂಗೆ ನಮ್ ಜೊತೆ ಎಲ್ಲ ಬೆರೆಯಕ್ ಶುರು ಮಾಡಿದ್ಲು. ನನಗೆ ರಾಮ, ಲಕ್ಷ್ಮಣ, ಸೀತೆ ಬೊಂಬೆ ನೋಡಿದಾಗ ಅತ್ತೆ, ಮಾವ, ಚಿಕ್ಕಮಾವ, ಚಿಕ್ಕತ್ತೆನೆ ನೆನಪಾಗ್ತಾರೆ. ಇನ್ನ ನಮ್ಮತ್ತೆ ಸಾಕ್ಷಾತ್ ಸೀತಾದೇವಿ, ಎಲ್ರ ಜೊತೆ ಚೆನ್ನಾಗಿ ಜೆಲ್ಲಾದ್ಲು. ನಮ್ಮ ಮನೆಯವರು ಅಷ್ಟೇ, ಪ್ರತಿಯೊಂದಕ್ಕೂ ಅವಳನ್ನೇ ಕೂಗೋರು. ಮನೆಯವ್ರ ಎಲ್ರಿಗೂ ಅಷ್ಟೇನೆ, ಅವಳ ಮೇಲೆ ಪ್ರೀತಿ ವಿಶ್ವಾಸ ಶುರು ಆಗೋಯ್ತು. ನಮ್ಮ ಮನೆ ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂದ್ರೆ, ಅವಳಿಲ್ದೆ ಮನೆನೇ ನಡೆಯಲ್ವೇನೋ ಅನ್ನೋಷ್ಟು ಎಲ್ಲರೂ ಅವಳ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರು. ಅದರಲ್ಲೂ ನಮ್ಮನೆಯವರಂತೂ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದೇ ಮೆರೆಸಿದ್ದು. ಅಂದ್ರೆ ಇದೆಲ್ಲ ನಾಟಕ ಆಗಿತ್ತ ಮಾತಿ? ಅವಳು ನೀವ್ ಅನ್ಕೊಂಡಿರೋ ತರ ಬದಲಾಗೇ ಇರ್ಲಿಲ್ವಾ? ಇಲ್ಲ ಸೀತಾವ್ರೆ, ಅವಳು ನಿಜವಾಗ್ಲೂ ಬದಲಾಗಿರ್ಲಿಲ್ಲ. ಅವಳೇನಾದ್ರೂ ಬದಲಾಗಿದ್ರೆ ನಾನ್ ಯಾಕೆ ನನ್ ಮಗಂಗೆ ಇನ್ನೊಂದು ಮದ್ವೆ ಮಾಡ್ತಿದ್ದೆ ಹೇಳಿ? ಅವಳು ಇದನ್ನೆಲ್ಲ ಮಾಡಿದ್ದೆ ನಮ್ ಮನೆಯವ್ರದ್ದು ವಿಶ್ವಾಸ ಗಳಿಸೋದಕ್ಕೆ. ಆಮೇಲೆನೆ ಅವಳ ನಿಜವಾದ ಬಣ್ಣ ನಮಗ್ ಗೊತ್ತಾಗಕ್ ಶುರು ಆಯ್ತು. ಇಂಥವಳನ್ನ ನಂಬ್ಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡಿದ್ವಿ ಅಂತ ನಮ್ಮ ಯಜಮಾನ್ರು ಎಷ್ಟು ಗೋಳಾಡಿದ್ರು ಗೊತ್ತಾ? ಅಯ್ಯೋ ದೇವ್ರಿ, ಅವಳಂಥದ್ದೇನ್ ಮಾಡಿದ್ಲು ಮಹತಿ? ಮನೆ ಒಡೆಯೋ ಕೆಲಸ ಮಾಡಿದ್ಲು. ನಮ್ದು ತುಂಬ ಕುಟುಂಬ, ನಿಮ್ಗೆ ಗೊತ್ತಲ್ವಾ ಎಲ್ರು ಸಂತೋಷವಾಗಿ ಎಷ್ಟು ಅನ್ಯೋನ್ಯವಾಗಿದ್ವಿ ಅಂತ. ಆದ್ರೆ ಇವಳು ಮನೆಯಲ್ಲಿ ಭಾಗ ಬೇಕು ಅಂದ್ಲು. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.